ಒಂದು ಸಲ ಒಂದು ಹಳ್ಳಿನಲ್ಲಿ ಮನೋಹರ್ ಅನ್ನೋ ಹುಡುಗ ತನ್ನ ತಾಯಿ ಲಲಿತಾ ಮತ್ತೆ ತಂಗಿ ಚುಟ್ಕಿ ಜೊತೆ ಇದ್ದ ಮನೋಹರ್ ತುಂಬಾ ಕಷ್ಟಜೀವಿ ಆಗಿದ್ದ ಅವನು ಯಾವಾಗಲೂ ಬೇರೆವರಿಗೆ ಸಹಾಯ ಮಾಡ್ತಿರ್ತಿದ್ದ ಮನೋಹರ್ ತಾಯಿ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಅವನ ತಂಗಿ ಎಲ್ಲಾ ಕೆಲಸ ಮಾಡ್ತಿದ್ಲು ಮನೋಹರ್ ಕೂಲಿ ಕೆಲಸ ಮಾಡಿ ಮನೆ ನಡೆಸುತ್ತಾ ಇದ್ದ ಒಂದು ದಿನ ಅಮ್ಮ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ ಆದರೂ ಕೇವಲ ಎರಡೇ ಹೊತ್ತಿನ ಊಟ ಸಿಗುತ್ತೆ ಮನೋಹರ್ ಕೊನೆ ಪಕ್ಷ ನಮಗೆ ಎರಡು ಹೊತ್ತಿನ ಊಟನಾದರೂ ಸಿಗ್ತಿದೆ ಎಷ್ಟೋ ಜನಕ್ಕೆ ಅದು ಸಿಗಲ್ಲ ಸ್ವಲ್ಪ ಹೊತ್ತಿನ ನಂತರ ಮನೋಹರ್ ಮತ್ತೆ ತನ್ನ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿಗೆ ಶ್ಯಾಮ್ ಬರ್ತಾನೆ ಶ್ಯಾಮ್ ಮನೋಹರ್ ಸ್ನೇಹಿತ ಆಗಿದ್ದ ಅಲ್ಲಿಗೆ ಬಂದು ಹೇಳ್ತಾನೆ ಅಯ್ಯ ಏನಯ್ಯ ನೀನು ಯಾವಾಗ ನೋಡು ಕೆಲಸನೇ ಮಾಡ್ತಾ ಇರ್ತೀಯ ಏನ್ ಮಾಡ್ಲಿ ನನ್ನ ಮೇಲೆ ಒಂದು ಹೆಣ್ಣು ಹಾಗೂ ತಾಯಿಯ ಜವಾಬ್ದಾರಿ ಇದೆ ನಿಂತರ ನಾನು ತಂದೆಯ ದುಡ್ಡನ್ನ ಮಜಾ ಮಾಡೋಲ್ಲ ಶ್ಯಾಮ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಶ್ಯಾಮ್ ಸ್ವಭಾವದಲ್ಲಿ ತುಂಬಾ ಚಾಲಾಕಿಯಾಗಿದ್ದ ಮನೋಹರ್ಗೆ ಈ ವಿಷಯ ಗೊತ್ತಿತ್ತು ಯಾಕಂದ್ರೆ ಇಬ್ರು ಸಣ್ಣ ವಯಸ್ಸಿಂದ ಆಡಿ ಬೆಳೆದವರು ಮನೋಹರ್ ಅವನನ್ನ ತನ್ನ ಸ್ನೇಹಿತ ಅನ್ಕೊಂಡಿದ್ದ ಆದ್ರೆ ಶ್ಯಾಮ್ ಹಾಗಲ್ಲ ಸಂಜೆ ಮನೋಹರ್ ಮನೆಗ್ ಬರ್ತಾನೆ ಅಮ್ಮ ಊಟ ಬಡಿಸು ಬಹಳ ಹೊಟ್ಟೆ ಹಸಿತಿದೆ ತರ್ತಿದ್ದೀನಪ್ಪ ಲಲಿತಾ ಊಟ ತರ್ತಾಳೆ ಮಗನಿಗೆ ಹೇಳ್ತಾಳೆ ಪುಟ್ಟ ಚುಟ್ಕಿ ಈಗ ದೊಡ್ಡವಳಾಗಿದ್ದಾಳೆ ಇನ್ನು ಎಷ್ಟು ದಿನ ಅಂತ ನಾವು ಮನೇಲೇ ಇಟ್ಕೊಳ್ಳೋದು ಈಗ ಅವಳಿಗೆ ನಾವು ಮದ್ವೆ ಮಾಡಿ ಕಳಿಸ್ಬೇಕು ಅಮ್ಮ ನಾನು ಇದನ್ನೇ ಬಯಸ್ತೀನಿ ಆದ್ರೆ ಏನ್ ಮಾಡ್ಲಿ ಇಷ್ಟೆಲ್ಲ ದುಡ್ಡೇ ಇಲ್ವಲ್ಲ ಅವಳು ಹೇಗ್ ಮದ್ವೆ ಮಾಡಿಸೋದು ಊಟ ಮಾಡಿ ಮನೋಹರ್ ಮತ್ತೆ ಅವನ ತಾಯಿ ನಿದ್ದೆಗೆ ಹೋಗ್ತಾರೆ ಮನೋಹರ್ಗೆ ಇಡೀ ರಾತ್ರಿ ನಿದ್ದೆ ಬರಲ್ಲ ಮನೋಹರ್ಗೆ ಒಂದು ಕನ್ಸ್ ಬೀಳತ್ತೆ ಅವನ ಹತ್ರ ತುಂಬಾ ದುಡ್ಡಿದೆ ಅಂತ ಮತ್ತವನು ತುಂಬಾ ದೊಡ್ಡ ಶ್ರೀಮಂತ ಆಗೋಗಿದ್ದ ಬೆಳಿಗ್ಗೆ ಎದ್ದು ಅವನು ಎಲ್ಲಾ ವಿಷಯನೂ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ನಾನು ಕನ್ಸನ್ನ ನೋಡಿದೆ ನಾವು ಬಹಳ ಶ್ರೀಮಂತರಾಗಿದ್ದೀವಿ ಪುಟ ವಾಸ್ತವವಾಗಿ ಅದಾಗಲ್ಲ ಅದಕ್ಕೆ ಅದನ್ನ ಕನ್ಸು ಅಂತ ಹೇಳೋದು ಅಮ್ಮನ್ ಮಾತನ್ನ ಕೇಳಿ ಮನೋಹರ್ ತನ್ನ ಕೆಲಸಕ್ಕೆ ಹೊರಟು ಬಿಡ್ತಾನೆ ದಾರಿನಲ್ಲಿ ಹೋಗ್ತಾ ಹೋಗ್ತಾ ಯೋಚಿಸ್ತಾನೆ ಈ ತರ ಕೆಲಸ ಮಾಡಿ ಮಾಡಿ ನಾನು ಕೇವಲ ಎರಡ್ ಹೊತ್ತಿನ ಊಟ ಮಾತ್ರ ಮಾಡಕ್ ಸಾಧ್ಯ ನಾನಂತೂ ಹಣನ ಸಂಪಾದನೆ ಮಾಡಿ ಚುಟ್ಕಿಯ ಮದ್ವೆ ಮಾಡಿಸ್ಬೇಕು ಆಗ ಅವನ ಗಮನ ಒಂದು ಆಟೋ ಮೇಲೆ ಹೋಗತ್ತೆ ಅದು ಆ ಹಳ್ಳಿಯೊಂದೇ ಆಗಿತ್ತು ಮತ್ತೆ ಆ ವ್ಯಕ್ತಿ ಒಳ್ಳೆ ಜೀವನ ನಡೆಸ್ತಿದ್ದ ಆಗ ಮನೋಹರ್ ಕೂಡ ಒಂದು ಆಟೋ ತಗೋಬೇಕು ಅಂತ ಯೋಚಿಸ್ತಾನೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಒಂದ್ ಕೆಲಸ ಮಾಡ್ತೀನಿ ಶ್ಯಾಮಿಂದ ಸಾಲ ಕೇಳ್ತೀನಿ ಹಾಗೂ ನಿಧಾನವಾಗಿ ತೀರಿಸ್ತೀನಿ ಹಾಗ ಯೋಚನೆ ಮಾಡಿ ಮನೋಹರ್ ಶ್ಯಾಮ್ ಹತ್ರ ಬರ್ತಾನೆ ಮತ್ತ ಅವನಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಶ್ಯಾಮ್ ನನಗೆ ಸ್ವಲ್ಪ ಹಣ ಸಾಲ ಬೇಕಾಗಿತ್ತು ಅದನ್ನ ನಿಧಾನವಾಗಿ ತೀರಿಸ್ತೀನಿ ಶ್ಯಾಮ್ ನೀನು ಎಂತ ಮಾತಾಡ್ತೀಯ ನಿನಗೋಸ್ಕರ ಏನ್ ಬೇಕಾದ್ರು ನಾಳೆ ಸಂಜೆ ನೀನು ನಮ್ ತಂದೆ ಹತ್ರಕ್ ಬಾ ಹಾಗ ಹೇಳಿ ಶ್ಯಾಮ್ ಮನೆಗ್ ಹೋಗಿ ಅವ್ರ ತಂದೆಗ್ ಹೇಳ್ತಾನೆ ತಂದೆ ನಾನು ಮನೋಹರ್ ಜೊತೆಗೆ ನಿಮ್ಮ ಹತ್ರ ಸಾಲ ಕೇಳಕ್ ಬರ್ತೀನಿ ಅವನ್ ಎಷ್ಟೇ ದುಡ್ಡು ಕೇಳಿದ್ರು ಅದ್ರ ಅರ್ಧನೇ ನೀವು ಕೊಡ್ಬೇಕು ಹಾಗೂ ಏನಾದ್ರೂ ಹೇಳಿ ತಿರಸ್ಕರಿಸ್ಬೇಕು ಹಾ ಇನ್ನೊಂದ್ ಮಾತು ಬಡ್ಡಿನೂ ಹಾಕ್ಬೇಕು ತಂದೆಗ್ ಹಾಗ್ ಹೇಳಿ ಶ್ಯಾಮ್ ಮನೋಹರ್ ಮನೆಗ್ ಹೋಗ್ತಾನೆ ಮನೋಹರ್ ನಡಿ ತಂದೆಯಿಂದ ದುಡ್ಡು ತರಣ ಇಬ್ರು ಶ್ಯಾಮ್ ತಂದೆ ಮನೆಗ್ ಹೋಗ್ತಾರೆ ಶ್ಯಾಮ್ ತಂದೆ ಹಾಗೆ ಮಾಡ್ತಾರೆ ಶ್ಯಾಮ್ ಏನ್ ಹೇಳಿದ್ನೋ ಹಾಗೆ ಶ್ಯಾಮ್ ನಾನು ಎಷ್ಟ್ ಹಣ ಕೇಳಿದ್ನೋ ನಿಮ್ ತಂದೆ ಅದ್ರ ಅರ್ಧನೇ ಕೊಟ್ಟಿದ್ದಾರೆ ಇನ್ ಆಟೋನ ಹೇಗ್ ತಗೊಳ್ಳೋದು ನೋಡು ಮನೋಹರ್ ನಿನಗೆ ಗೊತ್ತಿದೆ ನನ್ನ ಹತ್ರ ಅಂತೂ ಏನೂ ಇಲ್ಲ ಏನಿದೆಯೋ ಎಲ್ಲ ತಂದಿದೆ ನಾನ್ ಹೇಳಿದ್ದೆ ನಿನಗ್ ಹಣ ಕೊಡೋದಕ್ಕೆ ಆದ್ರೆ ಏನ್ ಮಾಡೋದು ಅವ್ರು ನಿನಗೆ ಅರ್ಧನೇ ಹಣ ಕೊಟ್ಟಿದ್ದಾರೆ ಶ್ಯಾಮ್ ನೀನ್ ಬೇಜಾರಾಗ್ಬೇಡ ನೀನಂತೂ ಪ್ರಯತ್ನ ಪಟ್ಟಿದ್ದೆ ಅಲ್ವಾ ಅದನ್ನ ಕೇಳಿಸ್ಕೊಂಡು ಶ್ಯಾಮ್ ಮನ್ಸಲ್ಲೇ ಖುಷಿ ಪಡ್ತಾನೆ ಮತ್ ಯೋಚಿಸ್ತಾನೆ ವಾಹ್ ಇವನ್ ಎದುರುಗಡೆ ಒಳ್ಳೆಯವನೂ ಆದೆ ಹಾಗೂ ಪೂರಾ ಹಣ ಕೊಡುವ ಅವಶ್ಯಕತೆನೂ ಇರಲಿಲ್ಲ ಈಗ ಒಂದ್ ಕೆಲ್ಸ ಮಾಡ್ತೀನಿ ನಾನು ಎಷ್ಟು ಹಣ ಕೊಟ್ಟು ಒಂದು ಕಿತ್ತೋಗಿರೋ ಆಟ ತಗೊಂಡಿದ್ನೋ ಅದನ್ನ ಮನೋಹರಿಗೆ ಮಾರ್ಬಿಡ್ತೀನಿ ಇಬ್ರು ಅವ್ರವ್ರ ಮನೆಗೆ ಹೊರಟೋಗ್ತಾರೆ ಮನೋಹರ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ ಇನ್ನೊಂದ್ ಕಡೆ ಶ್ಯಾಮ್ ತುಂಬಾ ಖುಷಿಲಿದ್ದ ಮತ್ತೆ ಯೋಚಿಸ್ತಾನೆ ನಾಳೆ ಆ ಕಿತ್ತೋಗಿರೋ ಆಟೋವನ್ನ ಮನೋಹರನಿಗೆ ಮೋಸ ಮಾಡಿ ಮಾರ್ಬಿಡ್ತೀನಿ ಹಾಗೂ ಅವನ್ ಸಾಲ ಕೇಳಿರೋ ಎಲ್ಲ ಹಣನ ಪಡ್ಕೊಂಡ್ಬಿಡ್ತೀನಿ ಅವನ ಹತ್ರ ಯಾವ ಕೆಲ್ಸನೂ ಇಲ್ಲ ಹಾಗೂ ಅವನು ಸಮಯಕ್ಕೆ ಸರಿಯಾಗಿ ಹಣ ಅನ್ನೋ ಕೊಡಕ್ಕಾಗಲ್ಲ ಹಾಗೂ ಬಡ್ಡಿ ಹೆಚ್ಚಾಗ್ತಾನೆ ಇರುತ್ತೆ ತಂದೆ ಅಂತೂ ನನ್ನನ್ನ ಕೆಲ್ಸಕ್ ಬಾರ್ದಿರೋನು ಅಂತಿರ್ತಾರೆ ಅವರಿಗೂ ತಿಳಿಲಿ ನನಗೆ ಎಷ್ಟು ಬುದ್ಧಿ ಇದೆ ಅಂತ ಅರೆ ಮನೋಹರ್ ನನಗ್ ತುಂಬಾ ಬೇಜಾರಾಯ್ತು ನಿನಗೆ ಆಟೋ ತಗೊಳಕ್ಕಾಗಿಲ್ವಲ್ಲ ಅಂತ ಅದಕ್ಕೆ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ ಆದ್ರೆ ಹೇಗೆ ನನ್ನ ಹತ್ರ ಒಂದು ಹಳೆಯ ಆಟೋ ಇದೆ ಅದನ್ನ ನೀನು ನನ್ನಿಂದ ಖರೀದಿ ಮಾಡು ಅದನ್ನ ಕೇಳಿ ಮನೋಹರ್ಗೆ ತುಂಬಾ ಖುಷಿ ಆಗತ್ತೆ ಅವರಿಬ್ರು ಶ್ಯಾಮ್ ಮನೆ ಹಿಂದಕ್ಕೆ ಹೋಗ್ತಾರೆ ಆಟೋ ನಿಂತಿದ್ದಂತ ಜಾಗಕ್ಕೆ ಮನೋಹರ್ ಆಟೋ ನೋಡಿ ಹೇಳ್ತಾನೆ ಅರೆ ಶ್ಯಾಮ್ ಈ ಆಟೋ ಅಂತೂ ತುಂಬಾ ಹಳೇದಾಗಿದೆ ಅಯ್ಯೋ ಇಲ್ಲಪ್ಪ ಇದನ್ನ ಇಲ್ಲಿ ಇಟ್ಟಿದ್ದೆ ಹಾಗಾಗಿ ಇದು ಹೀಗಾಗಿದೆ ನೀನಿದನ್ನ ರಿಪೇರಿ ಹಾಗೂ ಕ್ಲೀನ್ ಮಾಡ್ಬಿಡು
ಮನೋಹರ ಹತ್ರ ಇವಾಗ ಯಾವುದೇ ಉಪಾಯ ಇರಲಿಲ್ಲ. ಅವನು ಕೂಲಿ ಕೆಲಸ ಕೂಡ ಬಿಟ್ಬಿಟ್ಟಿದ್ದ. ಅವನು ಶ್ಯಾಮ್ ಹತ್ರ ಆಟೋನ ಕೊಂಡ್ಕೊಂಡು ಅದನ್ನ ಮನೆಗೆ ತರ್ತಾನೆ. ಇದೇನಪ್ಪ ಹಳೆ ಆಟೋ ತಂದಿದ್ಯಾ? ಅಮ್ಮ, ಬೇರೆ ಯಾವ ಉಪಾಯನೂ ಇರಲಿಲ್ಲ, ಆ ಹಣದಿಂದ ಕೇವಲ ಇದೇ ಆಟೋ ಬಂತು. ಈಗ ಮನೋಹರ್ಗೂ ತಾಯಿ ಮಾತು ಸತ್ಯ ಅನ್ಸತ್ತೆ. ಆಮೇಲೆ ಹೇಳ್ತಾನೆ, ಈಗ ಏನ್ ಮಾಡ್ಲಿ, ಶ್ಯಾಮ್ ಈ ತರ ಯಾಕೆ ಮಾಡ್ದ? ಮಾರ್ನೆ ದಿನ ಮನೋಹರ್ ಆಟೋನ ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗ್ತಾನೆ. ಮೆಕ್ಯಾನಿಕ್ ಆಟೋ ನೋಡಿ ಹೇಳ್ತಾನೆ, ಅಯ್ಯೋ ಇದು ರಿಪೇರಿ ಆಗೋದೇ ಇಲ್ಲ, ಇದಂತೂ ತುಂಬಾ ಹಾಳಾಗ್ಬಿದ್ದಿದೆ. ಅದನ್ನ ಕೇಳಿ ಮನೋಹರ್ಗೆ ತುಂಬಾ ಬೇಜಾರಾಗತ್ತೆ. ಮನೋಹರ್ ಬೇಜಾರ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಿರ್ತಾನೆ. ಆಗ ದಾರಿನಲ್ಲಿ ವಯಸ್ಸಾದ ಮುದುಕಿ ಕೂತಿರೋದು ಕಾಣಿಸತ್ತೆ. ಯಾರು ಅವ್ರಿಗೆ ಸಹಾಯ ಮಾಡ್ತಿರೋದಿಲ್ಲ. ಮನೋಹರ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ದ, ಹಾಗಾಗಿ ವಯಸ್ಸಾದ ಮುದುಕಿಗೆ ಮನೋಹರ್ ಸಹಾಯ ಮಾಡ್ತಾನೆ. ಆ ಅಜ್ಜಿ ಮನೋಹರ್ಗೆ ಒಂದು ನಾಣ್ಯ ಕೊಡ್ತಾಳೆ. ಅದನ್ನ ತಗೊಂಡು ಮನೋಹರ್ ಮನೆಗೆ ಬರ್ತಾನೆ. ಅಮ್ಮ ಈಗ ನಾನ್ ಏನ್ ಮಾಡ್ಲಿ, ಆ ಮೆಕ್ಯಾನಿಕ್ ಹೇಳ್ದ ಇದೇಂತೂ ಕಿತ್ತೋಗಿದೆ, ಇದನ್ನಂತೂ ದುಡ್ಡು ಕೊಟ್ಟು ಯಾರು ತಗೊಳ್ಳೋದಿಲ್ಲ. ತಾಯಿ ಮನೋಹರ್ನ ಸುಮ್ನಿರಿಸ್ತಾ ಹೇಳ್ತಾಳೆ, ನೋಡಪ್ಪ ನೀನ್ ಅಳ್ಬೇಡ, ಆ ದೇವ್ರು ಎಲ್ಲಾ ನೋಡ್ತಿರ್ತಾನೆ. ನೀನ್ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಯಾವಾಗ್ಲೂ ಎಲ್ರಿಗೂ ಒಳ್ಳೇದೇ ಮಾಡಿದ್ಯಾ. ಆ ದೇವ್ರು ನಿನ್ಗೂ ಕೂಡ ಒಳ್ಳೇದನ್ನೇ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮನೋಹರ್ ತನ್ನನ್ನ ತಾನು ಸುಧಾರಿಸ್ಕೊಂಡು ದಾರಿಲ್ ನಡೆದಂತ ವಿಷಯನ ತನ್ನ ತಾಯಿಗೆ ಹೇಳ್ತಾನೆ. ಮತ್ತವರಿಗೆ ನಾಣ್ಯನೂ ಕೊಡ್ತಾನೆ. ಪುಟ್ಟ, ಈ ನಾಣ್ಯನ ಜೋಪಾನವಾಗಿಟ್ಕೋ, ಆ ವಯಸ್ಸಾದ ಮುದುಕಿ ನಿನ್ಗೆ ಆಶೀರ್ವಾದ ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಮನೋಹರ್ ಆಟೋದಲ್ಲಿ ಕೂತ್ಕೊಂಡು ಹೇಳ್ತಾನೆ, ನಾನಂತೂ ಯೋಚನೆ ಮಾಡಿದ್ದೆ, ಆಟೋ ಸರಿಯಾದ್ರೆ ದುಡ್ಡು ಸಂಪಾದನೆ ಮಾಡಿ ಚಿಟ್ಕಿಯ ಮದುವೆ ಮಾಡಿಸಬಹುದು ಅಂತ. ಇದರಿಂದ ಎಲ್ಲದೂ ಸರಿಯಾಗುತ್ತೆ, ಆದ್ರೆ ಇದಂತೂ ನಡೀಲೇ ಇಲ್ಲ. ಏನಿಲ್ಲ ಬಿಡು. ಅಷ್ಟನ್ನ ಹೇಳಿ ಮನೋಹರ್ ಆಟೋ ಸ್ಟಾರ್ಟ್ ಮಾಡ್ಬೇಕು ಅಂತ ಕೀನ ತಿರ್ಗಿಸ್ತಾನೆ. ಆಗ ಆ ಆಟೋ ಗೋಲ್ಡ್ ಆಗಿ ಬದಲಾಗಿ ಹೋಗುತ್ತೆ. ಅದನ್ನ ನೋಡಿ ಹೊರಗ್ ನಿಂತಿರೋ ತಾಯಿ ಹೇಳ್ತಾಳೆ, ಪುಟ ಮನೋಹರ್ ನೋಡು, ಈ ಆಟೋ ಗೋಲ್ಡನ್ ಆಟೋ ಆಗಿ ಬದಲಾಗಿ ಹೋಗಿದೆ. ಮನೋಹರ್ ಆಟೋ ಇಂದ ಹೊರಗ್ ಬಂದು ಹೇಳ್ತಾನೆ, ಅಮ್ಮ ಇದಂತೂ ಪೂರ್ತಿ ಚಿನ್ನದಾಗಿದೆ, ಇದೆಲ್ಲ ಹೇಗಾಗಕ್ ಸಾಧ್ಯ? ಆಗ ಅದೇ ವಯಸ್ಸಾದ ಅಜ್ಜಿ ಎದುರುಗಡೆಯಿಂದ ಬರ್ತಾಳೆ, ಮನೋಹರ ನೀನ್ ತುಂಬಾ ಒಳ್ಳೆಯವನಪ್ಪ, ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ತೀಯ, ಇದು ಅದ್ರ ಫಲಾನೇ. ಅಷ್ಟನ್ನ ಹೇಳಿ ಆ ಮುದುಕಿ ಮಾಯಾಗ ಹೋಗ್ತಾಳೆ. ನಾನು ಹೇಳ್ತಿದ್ದೆ ತಾನೇ, ಆ ದೇವ್ರು ಎಲ್ಲ ನೋಡ್ತಿರ್ತಾನೆ ಅಂತ. ಹೌದಮ್ಮ ನೀನ್ ಸರಿಯಾಗೇ ಹೇಳ್ತಾ ಇದ್ದೆ. ಮನೋಹರ್ ಆ ಚಿನ್ನದ ಆಟೋನ ಮಾರಿ ತುಂಬಾ ದೊಡ್ಡ ಶ್ರೀಮಂತ ಆಗೋಗ್ತಾನೆ, ಮತ್ತೆ ತನ್ನ ತಂಗಿ ಮದುವೆ ಕೂಡ ಮಾಡ್ತಾನೆ. ಈಗ ಅವನ ಎಲ್ಲಾ ದುಃಖ ದೂರ ಆಗೋಗತ್ತೆ, ಮತ್ತವನು ಖುಷಿ ಖುಷಿಯಿಂದ ತನ್ನ ತಾಯಿ ಜೊತೆ ಜೀವನ ಮಾಡ್ತಾನೆ. ಒಂದು ಸಲ ಒಂದ್ ಹಳ್ಳಿನಲ್ಲಿ ಮನೋಹರ್ ಅನ್ನೋಬ್ಬ ಹುಡುಗ ತನ್ನ ತಾಯಿ ಲಲಿತಾ ಮತ್ತೆ ತಂಗಿ ಚುಟ್ಕಿ ಜೊತೆ ಇದ್ದ. ಮನೋಹರ್ ತುಂಬಾ ಕಷ್ಟಜೀವಿ ಆಗಿದ್ದ, ಅವನ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ತಿದ್ದ. ಮನೋಹರ್ ತಾಯಿ ಆರೋಗ್ಯ ಸರಿ ಇರ್ಲಿಲ್ಲ, ಹಾಗಾಗಿ ಅವನ್ ತಂಗಿ ಎಲ್ಲಾ ಕೆಲಸ ಮಾಡ್ತಿದ್ಲು. ಮನೋಹರ್ ಕೂಲಿ ಕೆಲಸ ಮಾಡಿ ಮನೆ ನಡೆಸ್ತಾ ಇದ್ದ. ಒಂದು ದಿನ, ಅಮ್ಮ ನಾನು ಇಷ್ಟೆಲ್ಲ ಕಷ್ಟ ಪಡ್ತೀನಿ, ಆದ್ರೂ ಕೇವಲ ಎರಡೇ ಹೊತ್ತಿನ ಊಟ ಸಿಗುತ್ತೆ. ಮನೋಹರ್ ಕೊನೆ ಪಕ್ಷ ನಮ್ಗೆ ಎರಡು ಹೊತ್ತಿನ ಊಟನಾದ್ರೂ ಸಿಕ್ತಿದೆ, ಎಷ್ಟೋ ಜನಕ್ಕೆ ಅದೂ ಸಿಗಲ್ಲ. ಸ್ವಲ್ಪ ಹೊತ್ತಿನ ನಂತರ ಮನೋಹರ್ ಮತ್ತೆ ತನ್ನ ಕೆಲ್ಸಕ್ಕೆ ಹೋಗ್ತಾನೆ. ಅಲ್ಲಿಗೆ ಶ್ಯಾಮ್ ಬರ್ತಾನೆ. ಶ್ಯಾಮ್ ಮನೋಹರ್ ಸ್ನೇಹಿತ ಆಗಿದ್ದ. ಅಲ್ಲಿಗೆ ಬಂದ್ ಹೇಳ್ತಾನೆ, ಅಯ್ಯ ಏನಯ್ಯ ನೀನು, ಯಾವಾಗ ನೋಡು ಕೆಲ್ಸನೇ ಮಾಡ್ತಾ ಇರ್ತೀಯ. ಏನ್ ಮಾಡ್ಲಿ, ನನ್ ಮೇಲೆ ಒಂದ್ ಹೆಣ್ಣು ಹಾಗೂ ತಾಯಿಯ ಜವಾಬ್ದಾರಿ ಇದೆ, ನಿಂತರ ನಾನು ತಂದೆಯ ದುಡ್ಡನ್ನ ಮಜಾ ಮಾಡೋಲ್ಲ. ಶ್ಯಾಮ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಶ್ಯಾಮ್ ಸ್ವಭಾವದಲ್ಲಿ ತುಂಬಾ ಚಾಲಾಕಿಯಾಗಿದ್ದ. ಮನೋಹರ್ಗೆ ಈ ವಿಷಯ ಗೊತ್ತಿತ್ತು, ಯಾಕಂದ್ರೆ ಇಬ್ರು ಸಣ್ಣ ವಯಸ್ಸಿಂದ ಆಡಿ ಬೆಳ್ದವ್ರು. ಮನೋಹರ್ ಅವನನ್ನ ತನ್ನ ಸ್ನೇಹಿತ ಅನ್ಕೊಂಡಿದ್ದ, ಆದ್ರೆ ಶ್ಯಾಮ್ ಹಾಗಲ್ಲ. ಸಂಜೆ ಮನೋಹರ್ ಮನೆಗ್ ಬರ್ತಾನೆ. ಅಮ್ಮ ಊಟ ಬಡ್ಸು, ಬಹಳ ಹೊಟ್ಟೆ ಹಸಿದಿದೆ. ತರ್ತಿದ್ದೀನಪ್ಪ. ಲಲಿತಾ ಊಟ ತರ್ತಾಳೆ. ಮಗನಿಗೆ ಹೇಳ್ತಾಳೆ, ಪುಟ್ಟ ಚುಟ್ಕಿ ಈಗ ದೊಡ್ಡವಳಾಗಿದ್ದಾಳೆ, ಇನ್ನು ಎಷ್ಟು ದಿನ ಅಂತ ನಾವು ಮನೇಲೆ ಇಟ್ಕೊಳ್ಳೋದು, ಈಗ ಅವಳಿಗೆ ನಾವು ಮದ್ವೆ ಮಾಡಿ ಕಳಿಸ್ಬೇಕು. ಅಮ್ಮ ನಾನು ಇದನ್ನೇ ಬಯಸ್ತೀನಿ, ಆದ್ರೆ ಏನ್ ಮಾಡ್ಲಿ ಇಷ್ಟೆಲ್ಲ ದುಡ್ಡೇ ಇಲ್ವಲ್ಲ, ಅವಳು ಹೇಗ್ ಮದ್ವೆ ಮಾಡಿಸೋದು? ಊಟ ಮಾಡಿ ಮನೋಹರ್ ಮತ್ತೆ ಅವನ್ ತಾಯಿ ನಿದ್ದೆಗೆ ಹೋಗ್ತಾರೆ. ಮನೋಹರ್ಗೆ ಇಡೀ ರಾತ್ರಿ ನಿದ್ದೆ ಬರಲ್ಲ. ಮನೋಹರ್ಗೆ ಒಂದು ಕನ್ಸ್ ಬೀಳತ್ತೆ, ಅವನ ಹತ್ರ ತುಂಬಾ ದುಡ್ಡಿದೆ ಅಂತ, ಮತ್ತವನು ತುಂಬಾ ದೊಡ್ಡ ಶ್ರೀಮಂತ ಆಗೋಗಿದ್ದ. ಬೆಳಗ್ಗೆ ಎದ್ದು ಅವನು ಎಲ್ಲಾ ವಿಷಯನೂ ತನ್ನ ತಾಯಿಗೆ ಹೇಳ್ತಾನೆ. ಅಮ್ಮ ನಾನ್ ಕನ್ಸನ್ನ ನೋಡ್ದೆ, ನಾವು ಬಹಳ ಶ್ರೀಮಂತರಾಗಿದ್ದೀವಿ. ಪುಟ ವಾಸ್ತವವಾಗಿ ಅದಾಗಲ್ಲ, ಅದಕ್ಕೆ ಅದನ್ನ ಕನ್ಸು ಅಂತ ಹೇಳೋದು. ಅಮ್ಮನ್ ಮಾತನ್ನ ಕೇಳಿ ಮನೋಹರ್ ತನ್ನ ಕೆಲ್ಸಕ್ಕೆ ಹೊರಟು ಬಿಡ್ತಾನೆ. ದಾರಿನಲ್ಲಿ ಹೋಗ್ತಾ ಹೋಗ್ತಾ ಯೋಚಿಸ್ತಾನೆ, ಈ ತರ ಕೆಲ್ಸ ಮಾಡಿ ಮಾಡಿ ನಾನು ಕೇವಲ ಎರಡ್ ಹೊತ್ತಿನ ಊಟ ಮಾತ್ರ ಮಾಡಕ್ ಸಾಧ್ಯ. ನಾನಂತೂ ಹಣನ ಸಂಪಾದನೆ ಮಾಡಿ
ಚುಟ್ಕಿಯ ಮದುವೆ ಮಾಡಿಸ್ಬೇಕು. ಆಗ ಅವನ ಗಮನ ಒಂದು ಆಟೋ ಮೇಲೆ ಹೋಗತ್ತೆ. ಅದು ಆ ಹಳ್ಳಿಯ ಒಂದೇ ಆಗಿತ್ತು, ಮತ್ತೆ ಆ ವ್ಯಕ್ತಿ ಒಳ್ಳೆ ಜೀವನ ನಡೆಸ್ತಿದ್ದ. ಆಗ ಮನೋಹರ್ ಕೂಡ ಒಂದು ಆಟೋ ತಗೋಬೇಕು ಅಂತ ಯೋಚಿಸ್ತಾನೆ. ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಒಂದ್ ಕೆಲ್ಸ ಮಾಡ್ತೀನಿ, ಶ್ಯಾಮಿಂದ ಸಾಲ ಕೇಳ್ತೀನಿ ಹಾಗೂ ನಿಧಾನವಾಗಿ ತೀರಿಸ್ತೀನಿ. ಹಾಗೆ ಯೋಚನೆ ಮಾಡಿ ಮನೋಹರ್ ಶ್ಯಾಮ್ ಹತ್ರ ಬರ್ತಾನೆ, ಮತ್ತ ಅವನಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಶ್ಯಾಮ್, ನನಗೆ ಸ್ವಲ್ಪ ಹಣ ಸಾಲ ಬೇಕಾಗಿತ್ತು, ಅದನ್ನ ನಿಧಾನವಾಗಿ ತೀರಿಸ್ತೀನಿ. ಶ್ಯಾಮ್, ನೀನು ಎಂತ ಮಾತಾಡ್ತೀಯ? ನಿನಗೋಸ್ಕರ ಏನ್ ಬೇಕಾದ್ರು ನಾಳೆ ಸಂಜೆ ನೀನು ನಮ್ ತಂದೆ ಹತ್ರಕ್ ಬಾ. ಹಾಗ್ ಹೇಳಿ ಶ್ಯಾಮ್ ಮನೆಗ್ ಹೋಗಿ ಅವ್ರ ತಂದೆಗ್ ಹೇಳ್ತಾನೆ. ತಂದೆ, ನಾನು ಮನೋಹರ್ ಜೊತೆಗೆ ನಿಮ್ಮ ಹತ್ರ ಸಾಲ ಕೇಳಕ್ ಬರ್ತೀನಿ. ಅವನ್ ಎಷ್ಟೇ ದುಡ್ಡು ಕೇಳಿದ್ರು ಅದ್ರ ಅರ್ಧನೇ ನೀವು ಕೊಡ್ಬೇಕು, ಹಾಗೂ ಏನಾದ್ರೂ ಹೇಳಿ ತಿರಸ್ಕರಿಸ್ಬೇಕು. ಹಾ, ಇನ್ನೊಂದ್ ಮಾತು, ಬಡ್ಡಿನೂ ಹಾಕ್ಬೇಕು. ತಂದೆಗ್ ಹಾಗ್ ಹೇಳಿ ಶ್ಯಾಮ್ ಮನೋಹರ್ ಮನೆಗ್ ಹೋಗ್ತಾನೆ. ಮನೋಹರ್, ನಡಿ ತಂದೆಯಿಂದ ದುಡ್ಡು ತರಣ. ಇಬ್ರು ಶ್ಯಾಮ್ ತಂದೆ ಮನೆಗ್ ಹೋಗ್ತಾರೆ. ಶ್ಯಾಮ್ ತಂದೆ ಹಾಗೆ ಮಾಡ್ತಾರೆ. ಶ್ಯಾಮ್ ಏನ್ ಹೇಳಿದ್ನೋ ಹಾಗೆ. ಶ್ಯಾಮ್, ನಾನ್ ಎಷ್ಟ್ ಹಣ ಕೇಳಿದ್ನೋ? ನಿಮ್ ತಂದೆ ಅದ್ರ ಅರ್ಧನೇ ಕೊಟ್ಟಿದ್ದಾರೆ, ಇನ್ ಆಟೋನ ಹೇಗ್ ತಗೊಳ್ಳೋದು? ನೋಡು ಮನೋಹರ್, ನಿನಗೆ ಗೊತ್ತಿದೆ ನನ್ನ ಹತ್ರ ಎಂತೂ ಏನೂ ಇಲ್ಲ, ಏನಿದೆಯೋ ಎಲ್ಲ ತಂದಿದೆ. ನಾನ್ ಹೇಳಿದ್ದೆ ನಿನಗ್ ಹಣ ಕೊಡೋದಕ್ಕೆ, ಆದ್ರೆ ಏನ್ ಮಾಡೋದು, ಅವ್ರು ನಿನಗೆ ಅರ್ಧನೇ ಹಣ ಕೊಟ್ಟಿದ್ದಾರೆ. ಶ್ಯಾಮ್, ನೀನ್ ಬೇಜಾರಾಗ್ಬೇಡ, ನೀನಂತೂ ಪ್ರಯತ್ನ ಪಟ್ಟಿದ್ದೆ ಅಲ್ವಾ? ಅದನ್ನ ಕೇಳಿಸ್ಕೊಂಡು ಶ್ಯಾಮ್ ಮನ್ಸಲ್ಲೇ ಖುಷಿ ಪಡ್ತಾನೆ. ಮತ್ ಯೋಚಿಸ್ತಾನೆ, ವಾ, ಇವನ್ ಎದುರುಗಡೆ ಒಳ್ಳೆಯವನು ಆದೆ ಹಾಗೂ ಪೂರಾ ಹಣ ಕೊಡುವ ಅವಶ್ಯಕತೆನೂ ಇರ್ಲಿಲ್ಲ. ಈಗ ಒಂದ್ ಕೆಲ್ಸ ಮಾಡ್ತೀನಿ, ನಾನು ಎಷ್ಟು ಹಣ ಕೊಟ್ಟು ಒಂದು ಕಿತ್ತೋಗಿರ ಆಟ ತಗೊಂಡಿದ್ನೋ ಅದನ್ನ ಮನೋಹರಿಗೆ ಮಾರ್ಬಿಡ್ತೀನಿ. ಇಬ್ರು ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಮನೋಹರ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ. ಇನ್ನೊಂದ್ ಕಡೆ ಶ್ಯಾಮ್ ತುಂಬಾ ಖುಷಿಲಿದ್ದ. ಮತ್ತೆ ಯೋಚಿಸ್ತಾನೆ, ನಾಳೆ ಆ ಕಿತ್ತೋಗಿರ ಆಟೋವನ್ನ ಮನೋಹರನಿಗೆ ಮೋಸ ಮಾಡಿ ಮಾರ್ಬಿಡ್ತೀನಿ ಹಾಗೂ ಅವನ್ ಸಾಲ ಕೇಳಿರೋ ಎಲ್ಲ ಹಣನ ಪಡ್ಕೊಂಡ್ಬಿಡ್ತೀನಿ. ಅವನ ಹತ್ರ ಯಾವ ಕೆಲ್ಸನೂ ಇಲ್ಲ ಹಾಗೂ ಅವನು ಸಮಯಕ್ಕೆ ಸರಿಯಾಗಿ ಹಣನ ಕೊಡಕ್ಕಾಗಲ್ಲ ಹಾಗೂ ಬಡ್ಡಿ ಹೆಚ್ಚಾಗ್ತಾನೆ ಇರುತ್ತೆ. ತಂದೆ ಅಂತೂ ನನ್ನನ್ನ ಕೆಲ್ಸಕ್ ಬಾರ್ದಿರೋನು ಅಂತಿರ್ತಾರೆ, ಅವರಿಗೂ ತಿಳಿಲಿ ನನಗೆ ಎಷ್ಟು ಬುದ್ಧಿ ಇದೆ ಅಂತ. ಅರೆ ಮನೋಹರ್, ನನಗ್ ತುಂಬಾ ಬೇಜಾರಾಯ್ತು ನಿನಗೆ ಆಟೋ ತಗೊಳಕ್ಕಾಗಿಲ್ವಲ್ಲ ಅಂತ, ಅದಕ್ಕೆ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಹೇಗೆ? ನನ್ನ ಹತ್ರ ಒಂದು ಹಳೆಯ ಆಟೋ ಇದೆ, ಅದನ್ನ ನೀನು ನನ್ನಿಂದ ಖರೀದಿ ಮಾಡು. ಅದನ್ನ ಕೇಳಿ ಮನೋಹರ್ಗೆ ತುಂಬಾ ಖುಷಿ ಆಗತ್ತೆ. ಅವರಿಬ್ರು ಶ್ಯಾಮ್ ಮನೆ ಹಿಂದಕ್ಕೆ ಹೋಗ್ತಾರೆ, ಆಟೋ ನಿಂತಿದ್ದಂತ ಜಾಗಕ್ಕೆ. ಮನೋಹರ್ ಆಟೋ ನೋಡಿ ಹೇಳ್ತಾನೆ, ಅರೆ ಶ್ಯಾಮ್, ಈ ಆಟೋ ಅಂತೂ ತುಂಬಾ ಹಳೇದಾಗಿದೆ. ಅಯ್ಯೋ ಇಲ್ಲಪ್ಪ, ಇದನ್ನ ಇಲ್ಲಿ ಇಟ್ಟಿದ್ದೆ ಹಾಗಾಗಿ ಇದು ಹೀಗಾಗಿದೆ, ನೀನ್ ಇದನ್ನ ರಿಪೇರಿ ಹಾಗೂ ಕ್ಲೀನ್ ಮಾಡ್ಬಿಡು. ಮನೋಹರ್ ಹತ್ರ ಇವಾಗ ಯಾವುದೇ ಉಪಾಯ ಇರ್ಲಿಲ್ಲ, ಅವನ್ ಕೂಲಿ ಕೆಲ್ಸ ಕೂಡ ಬಿಟ್ಬಿಟ್ಟಿದ್ದ. ಅವನು ಶ್ಯಾಮ್ ಹತ್ರ ಆಟೋನ ಕೊಂಡ್ಕೊಂಡು ಅದನ್ನ ಮನೆಗ್ ತರ್ತಾನೆ. ಇದೇನಪ್ಪ ಹಳೆ ಆಟೋ ತಂದಿದ್ಯಾ? ಅಮ್ಮ, ಬೇರೆ ಯಾವ ಉಪಾಯನೂ ಇರ್ಲಿಲ್ಲ, ಆ ಹಣದಿಂದ ಕೇವಲ ಇದೇ ಆಟೋ ಬಂತು. ಈಗ ಮನೋಹರ್ಗೂ ತಾಯಿ ಮಾತು ಸತ್ಯ ಅನ್ಸತ್ತೆ. ಆಮೇಲೆ ಹೇಳ್ತಾನೆ, ಈಗೇನ್ ಮಾಡ್ಲಿ, ಶ್ಯಾಮ್ ಈ ತರ ಯಾಕೆ ಮಾಡ್ದ? ಮಾರ್ನೇ ದಿನ ಮನೋಹರ್ ಆಟೋನ ಮೆಕ್ಯಾನಿಕ್ ಹತ್ರ ತಗೊಂಡ್ ಹೋಗ್ತಾನೆ. ಮೆಕ್ಯಾನಿಕ್ ಆಟೋ ನೋಡಿ ಹೇಳ್ತಾನೆ, ಅಯ್ಯೋ ಇದು ರಿಪೇರಿ ಆಗೋದೇ ಇಲ್ಲ, ಇದಂತೂ ತುಂಬಾ ಹಾಳಾಗ್ಬಿದ್ದಿದೆ. ಅದನ್ನ ಕೇಳಿ ಮನೋಹರ್ಗೆ ತುಂಬಾ ಬೇಜಾರಾಗತ್ತೆ. ಮನೋಹರ್ ಬೇಜಾರ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಿರ್ತಾನೆ. ಆಗ ದಾರಿನಲ್ಲಿ ವಯಸ್ಸಾದ ಮುದುಕಿ ಕೂತಿರೋದು ಕಾಣಿಸುತ್ತೆ. ಯಾರು ಅವರಿಗೆ ಸಹಾಯ ಮಾಡ್ತಿರೋದಿಲ್ಲ, ಮನೋಹರ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ದ. ಹಾಗಾಗಿ ವಯಸ್ಸಾದ ಮುದುಕಿಗೆ ಮನೋಹರ್ ಸಹಾಯ ಮಾಡ್ತಾನೆ. ಆ ಅಜ್ಜಿ ಮನೋಹರ್ಗೆ ಒಂದು ನಾಣ್ಯ ಕೊಡ್ತಾಳೆ, ಅದನ್ನ ತಗೊಂಡು ಮನೋಹರ್ ಮನೆಗ್ ಬರ್ತಾನೆ. ಅಮ್ಮ, ಈಗ ನಾನ್ ಏನ್ ಮಾಡ್ಲಿ, ಆ ಮೆಕ್ಯಾನಿಕ್ ಹೇಳ್ದ ಇದೇಂತೂ ಕಿತ್ತೋಗಿದೆ, ಇದನ್ನಂತೂ ದುಡ್ಡು ಕೊಟ್ಟು ಯಾರು ತಗೊಳ್ಳೋದಿಲ್ಲ. ತಾಯಿ ಮನೋಹರ್ನ ಸುಮ್ನಿರಿಸ್ತಾ ಹೇಳ್ತಾಳೆ, ನೋಡಪ್ಪ ನೀನ್ ಅಳ್ಬೇಡ, ಆ ದೇವ್ರು ಎಲ್ಲಾ ನೋಡ್ತಿರ್ತಾನೆ. ನೀನ್ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಯಾವಾಗ್ಲೂ ಎಲ್ರಿಗೂ ಒಳ್ಳೇದೇ ಮಾಡಿದ್ಯಾ, ಆ ದೇವ್ರು ನಿನ್ಗೂ ಕೂಡ ಒಳ್ಳೇದನ್ನೇ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮನೋಹರ್ ತನ್ನನ್ನ ತಾನು ಸುಧಾರಿಸ್ಕೊಂಡು ದಾರಿ ನಡೆದಂತ ವಿಷಯನ ತನ್ನ ತಾಯಿಗೆ ಹೇಳ್ತಾನೆ, ಮತ್ತ ಅವರಿಗೆ ನಾಣ್ಯನೂ ಕೊಡ್ತಾನೆ. ಪುಟ್ಟ, ಈ ನಾಣ್ಯನ ಜೋಪಾನವಾಗಿಟ್ಕೋ, ಆ ವಯಸ್ಸಾದ ಮುದುಕಿ ನಿನ್ಗೆ ಆಶೀರ್ವಾದ ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಮನೋಹರ್ ಆಟೋದಲ್ಲಿ ಕೂತ್ಕೊಂಡು ಹೇಳ್ತಾನೆ, ನಾನಂತೂ ಯೋಚನೆ ಮಾಡಿದ್ದೆ ಆಟೋ ಸರಿಯಾದ್ರೆ ದುಡ್ಡು ಸಂಪಾದನೆ ಮಾಡಿ ಚುಟ್ಕಿಯ ಮದುವೆ ಮಾಡಿಸಬಹುದು ಅಂತ, ಇದರಿಂದ ಎಲ್ಲದೂ ಸರಿಯಾಗುತ್ತೆ, ಆದ್ರೆ ಇದಂತೂ ನಡೀಲೇ ಇಲ್ಲ. ಏನಿಲ್ಲ ಬಿಡು. ಅಷ್ಟನ್ನ ಹೇಳಿ ಮನೋಹರ್ ಆಟೋ ಸ್ಟಾರ್ಟ್ ಮಾಡ್ಬೇಕು ಅಂತ ಕೀನ ತಿರ್ಗಿಸ್ತಾನೆ. ಆಗ ಆ ಆಟೋ ಗೋಲ್ಡ್ ಆಗಿ ಬದಲಾಗ ಹೋಗುತ್ತೆ. ಅದನ್ನ ನೋಡಿ ಹೊರಗ್ ನಿಂತಿರೋ ತಾಯಿ ಹೇಳ್ತಾಳೆ, ಪುಟ ಮನೋಹರ್ ನೋಡು, ಈ ಆಟೋ ಗೋಲ್ಡನ್ ಆಟೋ ಆಗಿ ಬದಲಾಗ ಹೋಗಿದೆ. ಮನೋಹರ್ ಆಟೋಯಿಂದ ಹೊರಗ್ ಬಂದ್ ಹೇಳ್ತಾನೆ, ಅಮ್ಮ ಇದಂತೂ ಪೂರ್ತಿ ಚಿನ್ನದಾಗಿದೆ, ಇದೆಲ್ಲ ಹೇಗಾಗಕ್ ಸಾಧ್ಯ?
ಆಗ ಅದೇ ವಯಸ್ಸಾದ ಅಜ್ಜಿ ಎದುರುಗಡೆಯಿಂದ ಬರ್ತಾಳೆ. ಮನೋಹರ, ನೀನ್ ತುಂಬಾ ಒಳ್ಳೆಯವನಪ್ಪ. ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಿರ್ತೀಯ. ಇದು ಅದ್ರ ಫಲಾನೇ. ಅಷ್ಟನ್ನ ಹೇಳಿ ಆ ಮುದುಕಿ ಮಾಯಾಗ ಹೋಗ್ತಾಳೆ. ನಾನು ಹೇಳ್ತಿದ್ದೆ ತಾನೆ, ಆ ದೇವ್ರು ಎಲ್ಲ ನೋಡ್ತಿರ್ತಾನೆ ಅಂತ. ಹೌದಮ್ಮ, ನೀನ್ ಸರಿಯಾಗಿ ಹೇಳ್ತಾ ಇದ್ದೆ. ಮನೋಹರ್ ಆ ಚಿನ್ನದ ಆಟೋನ ಮಾರಿ ತುಂಬಾ ದೊಡ್ಡ ಶ್ರೀಮಂತ ಆಗೋಗ್ತಾನೆ, ಮತ್ತೆ ತನ್ನ ತಂಗಿ ಮದುವೆ ಕೂಡ ಮಾಡ್ತಾನೆ. ಈಗ ಅವನ ಎಲ್ಲಾ ದುಃಖ ದೂರ ಆಗೋಗುತ್ತೆ, ಮತ್ತವನು ಖುಷಿ ಖುಷಿಯಿಂದ ತನ್ನ ತಾಯಿ ಜೊತೆ ಜೀವನ ಮಾಡ್ತಾನೆ.